ನಮ್ಮಂತವರಿಗೆ ಶಿಕ್ಷಣ ನೀಡಿದರೆ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಲು ಅವಕಾಶ ನೀಡಿದಂತಾಗುತ್ತದೆ। ಕರ್ನಾಟಕ ಜೋಗಪ್ಪ ಜೋಗತಿಯ ಸಂಘದ ಉದ್ಘಾಟನೆ ಮತ್ತು ರಾಜ್ಯ ಮಟ್ಟದ ಸಮಾವೇಶಕ್ಕೆ ಗೌರವಾಧ್ಯಕ್ಷರಾಗಿ ಆಗಮಿಸಿದ ಪದ್ಮಶ್ರೀ ಪುರಸ್ಕೃತರಾದ ಕಲಾವಿದರಾದ ಮಂಜಮ್ಮ ಜೋಗತಿ ಅವರು ಮಾತನಾಡಿದರು। ಬೆಳಗಾವಿಯಲ್ಲಿ ನನ್ನ ಮಾರ್ಗದರ್ಶನದಲ್ಲಿ ರಾಜ್ಯದ ಗಡಿಭಾಗವಾದ ಬೆಳಗಾವಿಯಲ್ಲಿ ಕರ್ನಾಟಕ ಜೋಗಪ್ಪ ಜೋಗತಿಯರ ಸಂಘ ಹುಟ್ಟಿಕೊಂಡಿದ್ದು ಸಂತೋಷದ ಸಂಗತಿ। ಪ್ರತಿಯೊಂದು ಜಿಲ್ಲೆಯಲ್ಲಿ ಇಂತಹ ಸಂಘಗಳು ಹುಟ್ಟಿಕೊಳ್ಳಬೇಕು। ನನ್ನಂತ ಮಕ್ಕಳು ನಿಮ್ಮ ಮನೆಯಲ್ಲಿ ಹುಟ್ಟಿದರೆ ಅಂತವರನ್ನ ಹೊರಗಡೆ ಹಾಕದೆ ಅವರಿಗೆ ಒಳ್ಳೆಯ ಶಿಕ್ಷಣ ನೀಡಿ ಎಲ್ಲರಿಗೂ ಬದುಕುವ ಹಕ್ಕಿದೆ ಎಂದು ಹೇಳಿದರು। ಸರ್ಕಾರ ನಮಗೆ ಒಂದು ಪ್ರತಿಶತ ಮೀಸಲಾತಿಯನ್ನು ಕೊಟ್ಟಿದೆ, ಅದನ್ನೇ ಸರಿಯಾದ ರೀತಿಯಲ್ಲಿ ಉಪಯೋಗ ಪಡೆಯಲು ಶಿಕ್ಷಣ ನೀಡಿ। ಶಿಕ್ಷಣ ನೀಡುವುದರಿಂದ ಸೆಕ್ಸ್ ವರ್ಕ್ ದಿಂದ ನಮ್ಮಂತವರು ದೂರ ಉಳಿಯುತ್ತಾರೆ, ಸರ್ವರು ಇದಕ್ಕೆ ಸಹಕರಿಸಬೇಕು ಎಂದು ಉತ್ತಮ ಸಂದೇಶ ಸಾರಿದರು। ವೀಕ್ಷಕರಿಗೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು। ನನಗೆ ತುಂಬಾ ಖುಷಿ ಆಯ್ತು। ನಾನು ಹಿಂದೆ 4 ವರ್ಷ ಅದಕ್ಕಿಂತ ಮುಂಚೆ ಕಲಾವಿದೆಯಾಗಿ ಬಂದಿದ್ದೆ, ಅದಾದ ನಂತರ ಅಕಾಡೆಮಿಯ ಅಧ್ಯಕ್ಷಳಾಗಿ ಬೆಳಗಾವಿಗೆ ಬಂದಿದ್ದೆ, ಅದಾದ ನಂತರ ಇದೇ ಬೆಳಗಾವಿ ಜಿಲ್ಲೆಯ ಜೋಗಪ್ಪ ಮತ್ತು ಜೋಗತಿ ಸಮುದಾಯದ ಒಂದು ಸಂಘದ ಗೌರವ ಅಧ್ಯಕ್ಷಳಾಗಿ ಇವತ್ತು ನಾನು ಬೆಳಗಾವಿಗೆ ಬಂದಿದ್ದೆ। ನನಗೆ ತುಂಬಾ ಖುಷಿ ಆಯ್ತು। ನನ್ನ ಮಾರ್ಗದರ್ಶನದಲ್ಲಿ ಈ ಒಂದು ಗಡಿನಾಡಿನಲ್ಲಿ ಒಂದು ಸಂಘ ಹುಟ್ಟಿಕೊಂಡು ಕಾರ್ಯಕ್ರಮ ನಿರ್ವಹಿಸುತ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ। ಇಂತ ಸಂಸ್ಥೆಗಳು ಇಂತ ಸಂಘಗಳು ಪ್ರತಿ ಜಿಲ್ಲೆಯಲ್ಲಿ ಹುಟ್ಟಿಕೊಬೇಕು, ಹಾಗಾದ್ರೆ ನಮ್ಮ ಒಂದು ಸಮುದಾಯಕ್ಕೆ ಗೌರವ ಸಿಗುತ್ತೆ ಅಂತ ಹೇಳ್ತೀನಿ। ಅದೇ ರೀತಿಯಾಗಿ ಸಮಾಜಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಅಂತ ಮಕ್ಕಳು ನನ್ನಂತ ಮಕ್ಕಳು ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೆ ಆ ಮಕ್ಕಳನ್ನು ದಯವಿಟ್ಟು ಹೊರಗೆ ಹಾಕಬೇಡ್ರಿ, ಅವರಿಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ। ಇವಾಗ ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ, ವಿದ್ಯಾವಂತರಾದರೆ ಅವರ ಬದುಕನ್ನು ಅವರು ಕಟ್ಕೊಳ್ಳೋದಕ್ಕೆ ತುಂಬ ಈಜಿ ಆಗುತ್ತೆ। ಇವತ್ತು ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ, ಇದು ಸ್ವತಂತ್ರ ಭಾರತ। ಹಾಗಾಗಿ ಅಂಥ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿದರೆ ಮುಂದೆ ಅವರು ಸೆಕ್ಸ್ ವರ್ಕ್ ಮಾಡೋಕ್ಕೆ ಹೋಗೋದಿಲ್ಲ, ಟೋಲಲ್ಲಿ ನಿಂದಿರೋದಿಲ್ಲ, ಸಿಗ್ನಲ್ನಲ್ಲಿ ನಿಂದಿರೋದಿಲ್ಲ, ಬ್ರೇಕರ್ಗಳಲ್ಲಿ ನಿಂದಿರಲ್ಲ, ಅವರ ಬದುಕನ್ನು ಅವರು ಕಟ್ಕೊಳ್ಳೋದಕ್ಕೆ ಸಹಕಾರ ಆಗುತ್ತೆ। ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ ಅಂತ ಹೇಳ್ತಾ ಈ ಸಂಘ ಸಂಸ್ಥೆ ಎಲ್ಲ ಜಿಲ್ಲೆಗಳಲ್ಲಿ ಹುಟ್ಟುಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದನೆಗಳು।